ಭಾರತ ಸಂವಿಧಾನದ ವಿಶ್ವದ ಅತ್ಯಂತ ಶ್ರೇಷ್ಠ ಸಂವಿಧಾನ, ಅದನ್ನು ಗೌರವಿಸುವುದು ಈ ದೇಶದ ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಎಂದು ಸರ್ಕಾರಿ ಪದವಿ ಕಾಲೇಜು ಪ್ರಾಧ್ಯಾಪಕರಾದ ಡಾಕ್ಟರ್ ಜಯಕುಮಾರ್ ಸಿಂಧೆ ಹೇಳಿದರು. ಪಟ್ಟಣದ ಡಾಕ್ಟರ್ ಅಂಬೇಡ್ಕರ್ ವೃತ್ತದಲ್ಲಿ ಗುರುವಾರ ಏರ್ಪಡಿಸಿದ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿದರು. ಪುರಸಭೆ ಮುಖ್ಯಾಧಿಕಾರಿ ಶಂಭುಲಿಂಗ ದೇಸಾಯಿ, ಲಕ್ಷ್ಮೀಪುತ್ರ ಮಾಗಳೆ, ಜಗನ್ನಾಥ್ ಕಾರ್ಪೆಂಟರ್, ಭೀಮಾ ಆರ್ಮಿ ಅಧ್ಯಕ್ಷರಾದ ಅನಿಲ್ ಕುಮಾರ್ ದೊಡ್ಡಿ ಮತ್ತಿತರರು ಮಾತನಾಡಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ವೈಜಪ್ಪ ಪುಲ್ಲೆ, ನರಸಪ್ಪ ಪರ್ಸಾನೋರ್ ಸೇರಿದಂತೆ ಇನ್ನುಳಿದವರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್ ನ್ಯೂಸ್, ಹುಮನಾಬಾದ್. ಧರ್ಮ ಮತ್ತು ಉಪಾಸನೆಯ ಸ್ವತಂತ್ರವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ. ಇಂದಿನ ದಿನಾಚರಣೆಯ ಅಂಗವಾಗಿ ನಮಗೆಲ್ಲರಿಗೂ ಈ ದಿನದ ಶುಭಾಶಯವನ್ನು ಹೇಳ್ತಾ, ಸಂವಿಧಾನವನ್ನು ಗೌರವಿಸಿ, ಸಂವಿಧಾನವನ್ನು ಮನ್ನಿಸಿ, ಸಂವಿಧಾನದ ಬಗ್ಗೆ ನಮ್ಮ ಆತ್ಮೀಯ ಗೌರವತ್ವವನ್ನು ಬೆಳೆಸಿಕೊಳ್ಳುವಂಥ ಒಂದು ಉದ್ದೇಶವೇ ಈ ದಿನದ ಒಂದು ಅಂಗವಾಗಿ ಎಲ್ಲ ಸಾರ್ವಜನಿಕರು, ಎಲ್ಲ ಊರಿನ ಪ್ರಮುಖ ಗಣ್ಯರು, ಗಣ್ಯಮಾನ್ಯರು, ಅಧಿಕಾರಿ ಮಿತ್ರರು ಹೆಚ್ಚಿನ ಸಂಖ್ಯೆಯಲ್ಲಿ ಇದರ ಬಗ್ಗೆ ಆಸಕ್ತಿ ವಹಿಸಿ ಭಾಗವಹಿಸಿ ಇದರ ಅನುಪಾಲನೆಯನ್ನು ಕಡ್ಡಾಯವಾಗಿ ಮಾಡಬೇಕಂತೇಳಿ ಈ ವೇದಿಕೆ ಮೂಲಕ ತಮ್ಮೆಲ್ಲರನ್ನು ವಂದಿಸುತ್ತಾ, ಹಾಗೂ ಈ ಸಂವಿಧಾನವನ್ನು ರೂಪಿಸಿ ರಚಿಸಿ ನಮಗೆ ಕಾರ್ಯರೂಪಕ್ಕೆ ತಂದುಕೊಟ್ಟು ಭಾರತದ ದೇಶದ ಎಲ್ಲ ಪ್ರಜೆಗಳು ಒಗ್ಗಟ್ಟಾಗಿ ಒಗ್ಗಟ್ಟಿನಿಂದ ಈ ಅನುಕರಣೆ